ಇನ್ನು ದೇಶಾದ್ಯಂತ ಅತಿ ದೊಡ್ಡ ದಾಳಿಯನ್ನ ಎನ್ಐಎ ಅಧಿಕಾರಿಗಳು ನಡೆಸಿದ್ದಾರೆ. ಈವರೆಗೂ ಇಷ್ಟು ದೊಡ್ಡ ದಾಳಿ ಎಂದೂ ಕೂಡ ದೇಶದಲ್ಲಿ ನಡೆದಿರಲಿಲ್ಲ. ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ಉತ್ತರ ಪ್ರದೇಶ, ಕೇರಳ, ತಮಿಳುನಾಡು ಸೇರಿದಂತೆ 10 ರಾಜ್ಯಗಳಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಪಿಎಫ್ಐಗೆ ದೇಶದ್ರೋಹಕ್ಕೆ ಹಣ ನೀಡಿದವರು ಯಾರು ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇದರ ಬಗ್ಗೆ ಗಂಭೀರವಾಗಿ ಎನ್ಐಎ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸುತ್ತಾ ಇದ್ದಾರೆ. ಒಟ್ಟು 200 ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಏಕಕಾಲದಲ್ಲಿ ದಾಳಿಯಾಗಿದೆ. 100 ಕ್ಕೂ ಹೆಚ್ಚು ಪಿಎಫ್ಐ ಸದಸ್ಯರನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ತೆಲಂಗಾಣದಲ್ಲಿ ಅತಿ ಹೆಚ್ಚು ಅಂದ್ರೆ 38 ಕಡೆಗಳಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ಪಿಎಫ್ಐ ಇನ್ನು ಬೇರೆ ಸಂಘಟನೆಗಳ ಜೊತೆ ಯಾರ ಜೊತೆಯಲ್ಲ ಲಿಂಕ್ ಹೊಂದಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಒಟ್ಟು ದೇಶದಲ್ಲಿ 10 ರಾಜ್ಯಗಳಲ್ಲಿ ದಾಳಿಯನ್ನ ನಡೆಸಿದ್ದಾರೆ. 100 ಪಿಎಫ್ಐ ಸದಸ್ಯರನ್ನ ಈಗಾಗಲೇ ಅಧಿಕಾರಿಗಳು ಬಂಧಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ನೀಡ್ತಾರೆ. ಜಗದೀಶ್, ಇವರನ್ನ ನೋಡಿ, ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನ ಜನರಿಗೆ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್. ದೇಶದಲ್ಲಿ ಇದುವರೆಗೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಎನ್ಐಎ ಅಧಿಕಾರಿಗಳು ಈ ಹಿಂದೆ ದಾಳಿಯನ್ನ ನಡೆಸಿರಲಿಲ್ಲ. ಇದು ಪ್ರಥಮ ಬಾರಿಗೆ. 100 ಕ್ಕೂ ಹೆಚ್ಚು ಕಡೆಗಳಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ಇದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಏನು? ಸಭಾ ಇವತ್ತು ಮಧ್ಯರಾತ್ರಿ 1 ಗಂಟೆಯಿಂದನೇ ದೇಶಾದ್ಯಂತ ಈ ರೈಡ್ ನಡೆಯುತ್ತೆ. ರೈಡಲ್ಲಿ ಇಬ್ರು, ಒಂದು ಎನ್ಐಎ ಅಧಿಕಾರಿಗಳು ಮತ್ತೆ ಇಡಿ ಅಧಿಕಾರಿಗಳು, ಇಬ್ರು ಜಂಟಿಯಾಗಿ ಈ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಬರೋಬ್ಬರಿ 100 ಕ್ಕೂ ಹೆಚ್ಚು ಕಡೆಗೆ ದಾಳಿಯನ್ನು ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಏನಂದ್ರೆ ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರಪ್ರದೇಶ, ಅದರ ಜೊತೆಗೆ ತೆಲಂಗಾಣ, ಒಡಿಶಾ, ಉತ್ತರ ಪ್ರದೇಶ, ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದಾಳಿಯನ್ನು ಮಾಡಲಾಗಿದೆ. ಇದಕ್ಕೆ ಮೂಲವಾದಂತಹ ಕಾರಣ ಏನು ಅಂತಂದ್ರೆ, ಈ ಒಂದು ಪಿಎಫ್ಐ ಆಗಿರ್ಬೋದು ಅಥವಾ ಎಸ್ಡಿಪಿ ಆಗಿರ್ಬೋದು, ಈ ಎರಡೂ ಸಂಘಟನೆಗಳಿಗೆ ಯಾರು ಹಣವನ್ನು ಕೊಡ್ತಾ ಇದ್ದಾರೆ, ಈ ದೇಶದ್ರೋಹದ ಕೆಲಸಗಳಲ್ಲಿ ಭಾಗಿಯಾಗೋದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ, ಮತ್ತೆ ಪಿಎಫ್ಐ ಸಂಘಟನೆಯಲ್ಲಿ ಭಾಗಿಯಾಗೋದಕ್ಕೆ ಅವಕಾಶವನ್ನು ಕಲ್ಪಿಸುವ ಸಲುವಾಗಿ ಜನರಿಗೆ ಆಮಿಷ ಒಡ್ಡುವಂತಹ ಕೆಲಸವನ್ನ ಮಾಡ್ತಿದಾರಲ್ಲ, ಅಂತಹ ಆಮಿಷ ಒಡ್ಡುವಂತಹ ಕೆಲಸಕ್ಕೆ ಹಣ ಎಲ್ಲಿಂದ ಬರ್ತಾ ಇದೆ, ಇದರ ಮೂಲವಾದಂತಹ ರೂವಾರಿಗಳು ಯಾರು ಅನ್ನುವಂತಹ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಏನಂದ್ರೆ ರೈಡ್ ಅನ್ನ ಮಾಡಿರುವಂತದ್ದು. ಈ ಒಟ್ಟು 10 ರಾಜ್ಯಗಳಲ್ಲಿ ರೈಡ್ ಆಗಿರುವಂತಹ ಸಂದರ್ಭದಲ್ಲಿ ಆರಂಭಿಕ ಹಂತಗಳಲ್ಲಿ ಏನಂದ್ರೆ ಕೇವಲ ಪಿಎಫ್ಐ ಸಂಘಟನೆಕಾರರಿಗೆ ಮಾತ್ರ ಏನಂದ್ರೆ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬೀಳುತ್ತೆ ಅಂತ ಗೊತ್ತಾಗ್ತಾ ಇತ್ತು. ಆದ್ರೆ ತದನಂತರ ಗೊತ್ತಾಗ್ತಾ ಹೋಯ್ತು ಅವರಿಗೆ ಫಂಡಿಂಗ್ ಮಾಡುವಂತವ್ರು ಯಾರ್ಯಾರು, ಅವರು ಸಂಘಟನೆಯಲ್ಲಿ ಇರಲಿ ಅಥವಾ ಇಲ್ಲದೇ ಇರಲಿ, ಆ ಸಂಘಟನೆಯಲ್ಲಿ ಇಲ್ಲದೆ ಇದ್ರು ಪರವಾಗಿಲ್ಲ, ಅವರಿಗೆ ಫಂಡಿಂಗ್ ಮಾಡುವಂತಹ ರೂಪ ಇದೆಯಲ್ಲ, ಅವ್ರ ಮೇಲೂ ಸಹಿತ ದಾಳಿಯನ್ನು ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡು ಈಗಾಗಲೇ ದಾಳಿಯನ್ನು ಮಾಡಿದ್ದಾರೆ. ಮತ್ತೆ ಇದರ ವಿಶೇಷತೆ ಏನು ಅಂತಂದ್ರೆ, ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದೇಶದಲ್ಲಿ ಏಕಕಾಲದಲ್ಲಿ 200 ಕ್ಕೂ ಹೆಚ್ಚು ಜನ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ ಅಂತಂದ್ರೆ, ಪಿಎಫ್ಐ ಮೇಲೆ ಬಹಳಷ್ಟು ದೊಡ್ಡ ಆರೋಪಗಳು ಕೇಳಿ ಬರ್ತಾ ಇದಾವೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಸ್ವತಃ ಯೋಗಿ ಆದಿತ್ಯನಾಥ್ ಅವರ ಮೇಲೆ ಹಲ್ಲೆ ಮಾಡೋದಕ್ಕೂ ಸಹಿತ ಪ್ರಯತ್ನವನ್ನ ಪಟ್ಟಿರುವಂತಹದ್ದಾಗಿರ್ಬೋದು, ಅಥವಾ ಅವರ ದೇವಸ್ಥಾನಕ್ಕೆ ಎಂಟ್ರಿಯನ್ನು ಕೊಡೋದಾಗಿರ್ಬೋದು, ಅಥವಾ ಕರ್ನಾಟಕದಲ್ಲಿ ಆಗಿರ್ತಕ್ಕಂತಹ ಕೊಲೆಗಳಾಗಿರ್ಬೋದು, ಕೇರಳದಲ್ಲಿ ಕಳೆದ 3-4 ವರ್ಷಗಳಿಂದವಾಗಿ ನಿರಂತರವಾಗಿ ಅಲ್ಲಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ದಾಳಿಯನ್ನಾಗಿರ್ಬೋದು, ಮತ್ತೆ ಅದರ ಜೊತೆಗೆ ಹಿಂದೂ ಕಾರ್ಯಕರ್ತರ ಮೇಲೆ ಆಗಿರ್ತಕ್ಕಂತಹ ದಾಳಿ, ಇವೆಲ್ಲದರ ಬಗ್ಗೆಯೂ ಸಹಿತ ದೊಡ್ಡ ಮಟ್ಟದಲ್ಲಿ ಕಂಪ್ಲೇಂಟ್ಗಳು ರೈಸ್ ಆಗ್ತಾನೆ ಇದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಒಂದು ಕಡೆಗೆ ಕೇರಳದ ಸರ್ಕಾರವೇ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆಯುತ್ತೆ, ಅದಾದ ಮೇಲೆ ತಮಿಳುನಾಡು ಸರ್ಕಾರವು ಸಹಿತ ಈ ಬಗ್ಗೆ ಪಿಎಫ್ಐ ಸಂಘಟನೆಯ ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವಂತಹ ಸಾಧ್ಯತೆಗಳಿದೆ, ಮತ್ತೆ ಅದರ ಜೊತೆಗೆ ಈ ರೀತಿಯಾಗಿ ದೇಶದ ದುಷ್ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಸಾಧ್ಯತೆ ಇದೆ, ಹಾಗಾಗಿ ಇದರ ಬಗ್ಗೆ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದ್ರು, ಮತ್ತೆ ಅದರ ಜೊತೆಗೆ ಕರ್ನಾಟಕದ ವಿಚಾರ ಬಗ್ಗೆ ಸಹಿತ ಇದೇ ರೀತಿಯ ಕೂಗು ಕೇಳಿಬಂದಿತ್ತು. ಹಾಗಾಗಿ ಈ ಒಂದು ದೊಡ್ಡ ಪ್ರಮಾಣದ ದಾಳಿ ನಡೆದಿರುವಂತದ್ದು ಸಭಾ. ಧನ್ಯವಾದ ಜಗದೀಶ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.